ಬಿಚ್ಚಾಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂತಾನೆ ನೀವು ಸೆಲೆಬ್ರಿಟಿ ಆಗಿರೋದು. ಇವಾಗ ನಿಂತರ ಎಷ್ಟು ಜನ ಹುಡುಗಿರು ಹಾಳಾಗ್ತಾ ಇದಾರೆ ಗೊತ್ತಾ? ಯಾರೋ ಒಂದ್ ಹುಡುಗಿ ಮೊನ್ನೆ ತಾನೆ ಈ ತರ ರೀಸೆಂಟ್ ಆಗಿ ಈ ತರ ವಿಡಿಯೋ ಮಾಡಿ ವೈರಲ್ ಆಗ್ಬೇಕು ಅಂತಂದ್ಬಿಟ್ಟು ವಿಡಿಯೋ ಮಾಡಿದಾಳೆ. ಅವಳ ಲೈಫ್ ಏನಾಗ್ಬೇಕು? ಸಾರಿ, ಏನಂದ್ರಿ ನೀವು? ಇವಾಗ ನೀವು ಬಟ್ ಅಂದ್ರೆ ನೀವು ವಿತೌಟ್ ಡ್ರೆಸ್ಸಿಂಗ್ ನೀವು ವಿಡಿಯೋ ಮಾಡ್ಬಿಟ್ಟು ನೀವು ವೈರಲ್ ಆಗಿದ್ದೀರಲ್ಲ. ಬಿಗ್ ಬಾಸ್ ಅಲ್ಲಿ ಕರ್ಸ್ಕೊಂಡಿದ್ದು ನೀವೇನ್ ಸೆಲೆಬ್ರಿಟಿ ಇಲ್ಲ, ಯಾವ್ದಾರ ಮೂವಿ ಮಾಡಿದ್ರ ನೀವು, ಸೀರಿಯಲ್ ಮಾಡಿದ್ರ ನೀವು? ಎಸ್ ವಿಕಾಸ್ ಅವರೇ, ಏನೇ ಮಾಡಿದ್ರು ಒಂದು ಅದೃಷ್ಟ ಅನ್ನೋದ್ ಇರುತ್ತೆ, ಹಣೆ ಬರ ಇರುತ್ತೆ, ಹಾಗೇನೆ ದಯವಿಟ್ಟು ವಿಕಾಸ್ ಅವ್ರ ಮಾತು ಕೇಳಿ ದಯವಿಟ್ಟು ನೀವ್ ಹೇಳಿರೋ ಮಾತನ್ನ ವಾಪಸ್ ತಗೊಳ್ಳಿ. ಯಾವನೋ ಒಬ್ರು ಏನೋ ಒಂದ್ ಎಕ್ಸ್ಪೋಸ್ ಆಗ್ಬೇಕು, ಏನೋ ಒಂದ್ ಮೇಲ್ ಬರ್ಬೇಕು ಅನ್ನೋ ಒಂದ್ ಹುಡುಗಿ ಒಂದ್ ಹುಡುಗ ತನ್ನ ಮಾನ ಮರ್ಯಾದಿನ ಕಳ್ಕೊಂಡು ಯಾವನು ಯಾವಳು ಮೇಲ್ ಬರಲ್ಲ. ಎಲ್ಲದಕ್ಕೂ ಎಲ್ಲದಕ್ಕೂ ಅಲೋ, ಒಂದ್ ನಿಮಿಷ ನನ್ನ ಮಾತನ್ನ ಕೇಳಿ. ನೀವ್ ನನ್ ಮಾತ್ ಕೇಳಿಸ್ಕೊಳ್ಳೋ ನಿಮ್ಗೆ ಇದೇ ಇಲ್ಲ ಅಂದ್ರೆ ನಿಮ್ಗೆ ಏನ್ ಹೇಳ್ತಾರಂತಾನೆ ಗೊತ್ತಿಲ್ಲ. ಒಂದ್ ನಿಮಿಷ, ಒಂದ್ ಹುಡುಗಿ ಫೇಮಸ್ ಆಗ್ಬೇಕು ಅಂತಾನೆ ವಿಡಿಯೋ ಮಾಡಿದೆ ಅಂತ ಯಾಕೆ ಅನ್ಕೋತೀರಾ? ಬಿಗ್ ಬಾಸ್ ಅದಕ್ಕೆ ಚಾನ್ಸ್ ಕೊಟ್ಟಿದ್ದೀರಾ ಅಂತ ಏನಕ್ಕೆ ಅನ್ಕೊಂತೀರಾ? ನೆಗೆಟಿವ್ ಇರೋದ್ನ ಪಾಸಿಟಿವ್ ಮಾಡ್ಕೊಳಕ್ಕೆ ಒಂದ್ ಹುಡುಗಿಗೆ ಚಾನ್ಸ್ ಕೊಟ್ಟಿದ್ದೀರಾ ಅಂತ ಏನಕ್ಕೆ ಅನ್ಕೊಳ್ಳಲ್ಲ ನೀವು? ನೀವು ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದೀರಾ ಅಂದ್ರೆ ನೀವು ಕೆಟ್ಟವರೇನೆ. ಒಂದ್ ನಿಮಿಷ, ಓಕೆ ಫೈನ್, ಆಯ್ತು, ಏನೋ ಆಯ್ತು ಅಲ್ವಾ? ಏನೋ ಆಯ್ತಲ್ಲ, ಆಗಿರೋದನ್ನೇ ಹೇಳ್ತಾ ಇರೋದು. ನಿಮ್ಮಿಂದ ಎಷ್ಟು ಜನ ಹೆಣ್ಮಕ್ಳು ಮಾನ ಮರ್ಯಾದೆ ಎಷ್ಟೊಂದ್ ಜನ ನಿಮ್ ತರ ಫಾಲೋ ಮಾಡೋರು ಇವಾಗ ಎಷ್ಟ್ ಜನ ಇದಾರೆ ಗೊತ್ತಾ ನಿಮ್ಗೆ? ಯಾಕೆ ಮಣ್ಣಿಗೆ ಅನ್ನ ತಿಂತಾರ, ಇನ್ನೇನ್ ಬೇರೆ ತಿಂತಾರ? ಮತ್ತೆ ನೀವೇನ್ ತಿಂತಿದ್ರಿ ಅವಾಗ? ನೀವೇನ್ ಮಾಡ್ತಾ ಇದ್ರಿ? ನೀವೇನ್ ತಿಂತಾರೆ? ನನ್ ಮಾತನ್ನ ಕೇಳಿಸ್ಕೊಳ್ಳಿ, ಇಷ್ಟೊಂದ್ ಮಾತಾಡೋ ಅವಶ್ಯಕತೆ ನನಗಿಲ್ಲ, ಕಟ್ ಮಾಡಿ ಬಿಸಾಕ್ಬಹುದು. ನಿಮ್ಮಂತ ಅವ್ರಿಗೆ ಆನ್ಸರ್ ಕೊಡ್ಬೇಕು ಅಂತಾನೆ ನಾನ್ ಇನ್ನ ಮಾತಾಡ್ತಿದೀನಿ. ಆಯ್ತಾ? ಒಂದ್ ನಿಮಿಷ, ಈ ಸಿಚುವೇಶನ್ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿ. ನೀನ್ ಇನ್ನೊಂದ್ ಹುಡುಗಿನ ಇಷ್ಟೊಂದು ಆಕ್ರೋಶವಾಗಿ ಇಷ್ಟೊಂದ್ ಅಸಹ್ಯವಾಗಿ ಮಾತಾಡ್ತಿದ್ಯಾ ಅಂದ್ರೆ ನಿನ್ನಲ್ಲೂ ಕೆಟ್ಟತನ ತುಂಬಿದೆ, ನಿನ್ನಲ್ಲೂ ಕಾಮ ಕ್ರೋಧ ಎಲ್ಲಾದ್ರು ಇರುತ್ತೆ. ಅರ್ಥ ಆಯ್ತು? ಹೌದು. ಒಂದ್ ನಿಮಿಷ, ನಿಮ್ಮನೆ ಹೆಣ್ಮಕ್ಳು, ನೀ ಒಬ್ಬ ಗಂಡ್ಸು ಥಿಂಕ್ ಮಾಡೋದಿಷ್ಟೇ, ಒಂದು ಹುಡುಗಿ ನಾಲ್ಕು, ನಿಮ್ಮನೆ ಹೆಣ್ಮಕ್ಳು ಮಾತ್ರ ನಾಲ್ಕು ಗೋಡೆ ಸೇಫ್ಟಿ ಇರ್ಬೇಕು. ಬೇರೆ ಮನೆ ಹೆಣ್ಮಕ್ಳು ಏನಾರ ಬಿಚ್ಕೊಂಡ್ ಕುಣಿಲಿ, ಅದನ್ನ ಹಾಕೊಂಡು ಫುಲ್ ಇದ್ ಮಾಡೋದ್ ನೀವುಗಳು. ನಿಮ್ ತರ ವಿಡಿಯೋ ಮಾಡಿ ಬಿಡೋ ತರ ಅಲ್ಲ, ನಾವ್ ನಮ್ ತರ ಏನೋ ತಕ್ಕ ತಂಗಿರಿಗೆಲ್ಲ ಒಳ್ಳೆ ಬುದ್ಧಿ ಹೇಳಿ ಕಲ್ಸ್ತೀವಿ. ಅಲೋ, ಎಲ್ಲಾರ ಮನೇಲೂ ಒಳ್ಳೆ ಬುದ್ಧಿನ ಹೇಳದಪ್ಪ, ನೀನ್ ಹೋಗ್ಬಿಟ್ಟು ಎಲ್ಲೂ ಕೆಟ್ ಕೆಲ್ಸ ಮಾಡೋ ಅಂತ ನಿಮ್ ಮನೇಲಿ ಹೇಳಲ್ಲ, ನಮ್ ಮನೇಲೂ ಮಾಡಲ್ಲ. ನಾವುಗಳು ಮಾಡ್ಕೊಳ್ಳೋ ಮಣ್ಣಿನ ಕೆಲ್ಸಕ್ಕೆ ನಿನ್ ಮನೆಯವ್ರೆಲ್ರಿಗೂ ಎಳಿಬೇಡ ನೀನು, ಅರ್ಥ ಆಯ್ತಾ?